ಭಾವಿಷ್ಟ ಯೂಸ್ ಮಾಡುವಂತ ನಮ್ಮ ದ್ರಾಕ್ಷಿ ಬೆಳೆ ಕಪ್ಪು ಮತ್ತು ಕೆಂಪು ಚುಕ್ಕಿ ರೋಗ ಯಾವುದೇ ತಡೆಗಟ್ಟತೈತಿ. ಮೊದಲ ಅದು ಬೆಳೆ ಹಾಡಾಗಂಗಿಲ್ಲ, ಮತ್ತು ಕಾಳಿನ ಮ್ಯಾಗ ಹೊಡೆದ್ರೂ ಶೈನಿಂಗ್ ಬರುತ್ತೆ ಫುಲ್ಲ ಭಾವಿಷ್ಟನ. ಆಮೇಲೆ ನಾವು ಮಾರುಕಟ್ಟೆಗೆ ಅದನ್ನು ಮಾಲು ತೊಗೊಂಡು ಹೋದ್ರೂ ಒಳ್ಳೆ ರೇಟ್ ಸಿಗ್ತೈತಿ, ಅದರಿಂದ ನಮ್ಗೆ ಲಾಭದಾಯಕ ಆಗೈತಿ. ಎಲ್ಲರಿಗೂ ನಮಸ್ಕಾರ, ನಾನು ರಮೇಶ್ ಗುಂಡಪ್ಪ ಪಾಲ್ಗೊಂಡು, ನಾನು ಮೂಲತಃ ಕೋಲಾರ ಜಿಲ್ಲೆ ವಿಜಯಪುರ ರಾಜ್ಯ ಕರ್ನಾಟಕ. ನಾವು ಮುತ್ತವರು ಒಕ್ಕಲ್ತನ ಮಾಡ್ಕೊತ ಬಂದರು, ಅವರು ವ್ಯವಸಾಯನ ಮಾಡ್ಕೊತ ಬಂದರು, ನಮ್ಮ ಅಪ್ಪರು ವ್ಯವಸಾಯನ ಮಾಡ್ಕೊತ ಬಂದರು, ನಾವು ವ್ಯವಸಾಯನ ಮಾಡ್ಕೊತ ಹೊಂಟೆವು, ಮುಂದೆ ಮಕ್ಕಳಿಗೆ ವ್ಯವಸಾಯನ ಮಾಡ್ಕೊತ ಹೋಗ್ರಂತೇಳಿ ಹೇಳಿವೆ ನಾವು ಅವರಿಗೆ. ಒಕ್ಕಲ್ತನ ಮಾಡೋದ್ರಿಂದ ನಾವು ಆರೋಗ್ಯವಾಗಿದ್ದೀವಿ ಮತ್ತು ಸಂತೋಷವಾಗಿದ್ದೀವಿ ನಮ್ಮ ಕುಟುಂಬದವರೆಲ್ಲ. ಮೂಲತಃ ದ್ರಾಕ್ಷಿ ಬೆಳೆಗಾರರು, ಅದರ ಜೊತೆ ಉಳ್ಳಾಗಡ್ಡಿ ಡ್ರ್ಯಾಗನ್ ಫ್ರೂಟ್ ಸೀತಾಫಲ ಬೆಳೀತಾ ಇದ್ವಿ. ಮುಖ್ಯವಾಗಿ ದ್ರಾಕ್ಷಿ ಬೆಳೆಯಲ್ಲಿ ಯಾವುದೇ ರೋಗ ಬಂದರೂ ಭಾವಿಷ್ಟನ್ನೇ ಯೂಸ್ ಮಾಡ್ತಾ ಇದ್ವಿ. ನಮಸ್ಕಾರ, ನನ್ನ ಹೆಸರು ದುಂಡಪ್ಪ ಬಾಲ್ಗೊಂಡ್, ನಮ್ಮ ಅಪ್ಪರ ಹೆಸರು ರಮೇಶ್ ಬಾಲ್ಗೊಂಡ್. ನಾನು ಚಿಕ್ಕವನಿಂದನೂ ವ್ಯವಸಾಯವನ್ನು ನೋಡಿಕೊಂಡು ಬಂದಿದ್ದೇನೆ, ಆದ್ದರಿಂದ ನನಗೆ ವ್ಯವಸಾಯದ ಮೇಲೆ ಆಸಕ್ತಿ ಇದೆ, ಆದ್ದರಿಂದ ನಾನು ವ್ಯವಸಾಯವನ್ನು ಮುಂದುವರಿಸಿಕೊಂಡು ಹೊಂಟಿದ್ದೇನೆ. ನಾನು ಚಿಕ್ಕವನಿದ್ದಾಗಿಂದ ಭಾವಿಸ್ಟಾನ್ ನೋಡಿಕೊಂಡು ಬಂದಿದ್ದೇನೆ. ಭಾವಿಸ್ಟಾನ್ ಬಳಸೋದ್ರಿಂದ ಏನೂ ನುಕ್ಸಾನಿಲ್ಲ, ಬ್ರ್ಯಾಂಡ್ ಅಂದರೆ ಭಾವಿಸ್ಟಾನ್. ಕೃಷಿಯನ್ನೇ ಸರಿಯಾದ ಪದ್ಧತಿಯಲ್ಲಿ ಮಾಡೋದರಿಂದ ಯಾವುದೇ ಬಿಸ್ನೆಸ್ಗಿಂತ ಕಮ್ಮಿ ಏನಿಲ್ಲ. ನನ್ನ ದೊಡ್ಡಮಗ ವ್ಯವಸಾಯದಲ್ಲಿ ತೊಡಗಿಸಿಕೊಂಡಾಗ ಕೊಟ್ಟಿದ್ದು ಒಂದೇ ಒಂದು ಸಲಹೆ ಭಾವಿಸ್ಟಾನ್. ಎಷ್ಟೋ ಔಷಧಿಗಳು ಬರ್ತವೆ, ಎಷ್ಟೋ ಔಷಧಿಗಳು ಹೊಕ್ಕವೆ, ನಮ್ಮ ತಂದೆ ಕಾಲಿನಿಂದ ನೋಡ್ತಾ ಬಂದಿವೆ. ಭಾವಿಸ್ಟಾನ್ ಒಳ್ಳೆ ಕ್ವಾಲಿಟಿ ಆಗಿದೆ, ನಮ್ಮ ದ್ರಾಕ್ಷಿಯ ಪಡದ ಮೇಲೆ ಸುದರ್ಶನ ಚಕ್ರದಂತೆ ಕಾಪಾಡುತ್ತಿರುವುದು ಭಾವಿಸ್ಟಾನ್. ರೈತರಿಗೋಸ್ಕರ ಭಾವಿಸ್ಟಾನ್ ಅನ್ನು ಒಳ್ಳೆ ಔಷಧಿ ಕೊಟ್ಟಿದ್ದಕ್ಕೆ ಕ್ರಿಸ್ಟಲ್ ಕಂಪ್ನಿಗೆ ಧನ್ಯವಾದಗಳು. ಕ್ರಿಸ್ಟಲ್ ಕಂಪ್ನಿಯ ಭಾವಿಸ್ಟಾನ್ ಅವಶ್ಯಕತೆ ಇತ್ತು, ಅವಶ್ಯಕತೆ ಇದೆ, ಅವಶ್ಯಕತೆ ಇರುತ್ತದೆ.